भारी भारी भूरी भोजना तिंदु तेग बेकु नम जना भारी भारी भूरी भोजना तिंदु तेग बेकु नम जना ಯಾವುದನ್ನ ಎಲ್ಲಿ ತಿನ್ನಬೇಕು ಅಂತ ಹೇಳಬಲ್ಲ ಬಂ ಬಂ ಭೋಜನ ಪ್ರಿಯ ಸೂಪರ್ ಟಾಟಾ ಉಪ್ಪು ದೇಶದ ಉಪ್ಪು ಅರ್ಪಿಸುವ ಭೋಜನ ಪ್ರಿಯ ನಮಸ್ಕಾರ ಟಾಟಾ ಉಪ್ಪು ದೇಶದ ಉಪ್ಪು ಅರ್ಪಿಸುವ ಭೋಜನ ಪ್ರಿಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನಗೆ ಯಾವಾಗಲೂ ಯಾರೋ ಕೇಳ್ತಿರ್ತಾರೆ ಏನ್ ಸರ್ ಯಾವಾಗಲೂ ನಗ್ತಾ ಇರ್ತೀರಾ ನಗ್ತಾ ಇರ್ತೀರಾ ಅಂತ ನೋಡಿ ಮನುಷ್ಯ ಒಬ್ಬನಿಗೆ ಈ ಪ್ರಪಂಚದಲ್ಲಿ ನಗುವ ಕೆಪಾಸಿಟಿ ಕೊಟ್ಟಿರೋದು ಭಗವಂತ ಎಷ್ಟೊಂದು ಪ್ರಾಣಿಗಳಿದೆ ನೀವು ಯಾವ ಥರ ಒಂದು ನಾಯಿ ನಗೋದನ್ನು ನೋಡಿದ್ದೀರಾ ಅಥವಾ ಒಂದು ಎಮ್ಮೆ ನಗೋದು ನೋಡಿದ್ದೀರಾ ಆದರೆ ಮನುಷ್ಯನಿಗೆ ಮಾತ್ರ ನಗುವ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ನಾವು ನಗೋದೇ ಇಲ್ಲ ರೀ ಇನ್ಫ್ಯಾಕ್ಟ್ ನನಗೆ ಯಾತಕ್ಕಿದು ಜೀವಗತವಾಗಿ ಬಂದುಬಿಟ್ಟಿದೆ ನನಗೆ ಅಂದರೆ ನಾನು ಭಾಳ ಹಿಂದೆ ಒಬ್ಬರು ಮನೆಗೆ ಹೋಗಿದ್ದೆ ಅವ್ರ ಮನೆ ಫ್ರಿಜ್ ಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿದ್ರು ಆ ಸ್ಟಿಕ್ಕರ್ ಓದ್ಬಿಟ್ಟು ನನಗೆ ತುಂಬ ಇನ್ಫ್ಲುಯೆನ್ಸ್ ಆಗ್ಬಿಡ್ತು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಬಿಟ್ಟೆ ಯಾವಾಗಿಂದ ಯಾವೆಲ್ಲ ಹಸನ್ಮುಖಿಯಾಗಿರ್ತೀನಿ ಆ ಸ್ಟಿಕ್ಕರ್ಲಿ ಏನಿತ್ತು ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ನೋಡಿ ಯಾವಾಗಲೂ ಅಷ್ಟೇ ನಾವು ಬೇರೆಯವರಿಂದ ಏನು ಬಯಸ್ತೀವೋ ಅದನ್ನು ನಾವು ಮಾಡೋಕ್ಕೆ ಕಲ್ತ್ಕೋಬೇಕು ಆವಾಗ ಎಲ್ಲ ಸರಿಯಾಗಿರುತ್ತೆ ಉದಾಹರಣೆಗೆ ಏನೇನಾದರೂ ತೆಗೆದಿದ್ರೆ ಅದನ್ನು ಮುಚ್ಚೋದು ಕಲಿಬೇಕು ಬಾಗಿಲು ತೆಗೆದಿದ್ರೆ ಬಾಗಿಲು ಮುಚ್ಚೋದು ಕಲಿಬೇಕು ಗೇಟ್ ತೆಗೆದ್ರೆ ಗೇಟ್ ಮುಚ್ಚೋದು ಕಲಿಬೇಕು ನಾವು ಸಾಮಾನ್ಯವಾಗಿ ತೆಗೆದೇ ಇರ್ತೀವಿ ಮುಚ್ಚೋದಿಲ್ಲ ಅದು ಬೇರೆ ಬೇರೆ ಸಮಸ್ಯೆಗಳು ಅದರಿಂದ ಉದ್ಭವ ಆಗುತ್ತೆ ಸೊ ನೀವು ಫಸ್ಟ್ ಪಾಯಿಂಟು ಏನಾದರೂ ಓಪನ್ ಮಾಡಿದ್ರೆ ಅದನ್ನು ಕ್ಲೋಸ್ ಮಾಡೋದನ್ನು ಕಲ್ತ್ಕೊಳ್ಳಿ ಅಕಸ್ಮಾತ್ ಏನಾದರೂ ಆನ್ ಮಾಡಿದರೆ ಅದನ್ನು ಆಫ್ ಮಾಡಿರಿ ಮನೆಯಲ್ಲಿ ಲೈಟ್ ಆನ್ ಮಾಡ್ತೀರಾ ಆಫೇ ಮಾಡಲ್ಲ ನಲ್ಲಿ ಬಿಡ್ತೀರಾ ಮುಚ್ಚೋದಿಲ್ಲ ಈ ಥರದ್ದು ಭಾಳ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ನಾವು ಗ್ಯಾಸ್ ಆನ್ ಮಾಡ್ತೀವಿ ಆಫ್ ಮಾಡೋದು ಮರ್ತೋಗ್ಬಿಡ್ತೀವಿ ಗ್ಯಾಸ್ ಹೋಗ್ತಾ ಇರುತ್ತೆ ಡೇಂಜರ್ ಅಲ್ವಾ ನೀರು ಹೋಗ್ತಾ ಇರುತ್ತೆ ಲೈಟ್ ಹೋಗ್ತಾ ಇರುತ್ತೆ ಸುಖವಾಗಿರಲ್ಲ ನಾವು ಅದಕ್ಕೆ ಏನಾದರೂ ಆನ್ ಮಾಡಿದ್ರೆ ಆಫ್ ಮಾಡುವ ಅಭ್ಯಾಸವನ್ನು ಕಲ್ತ್ಕೊಳ್ಳಿ ಅಕಸ್ಮಾತಾಗಿ ಬೀಗ ಯಾವುದಾದ್ರೂ ತೆಗೆದಿದ್ರೆ ವಾಪಸ್ ಬೀಗ ಹಾಕೋ ಅಭ್ಯಾಸ ಮಾಡ್ಕೊಳ್ಳಿ ಕಾರಿಂದ ಇಳಿತೀರಾ ಬೀಗ ತೆಗೆದು ಇಳಿದಿರ್ತೀರಾ ಮತ್ತೆ ಕಾರ್ ಬೀಗ ಹಾಕೋ ಅಭ್ಯಾಸ ಮಾಡ್ಕೊಳ್ಳಿ ಅಕಸ್ಮಾತಾಗಿ ಹಾಕದೆ ಹೋದರೆ ಗೊತ್ತಲ್ಲ ಏನಾಗುತ್ತೆ ಅಂತ ಮನೆ ಅಷ್ಟೇ ಮನೆ ಬಾಗಲ್ ಬೀಗ ತೆಗೆದ್ಮೇಲೆ ಮತ್ತೆ ಬೀಗ ಹಾಕುವ ಅಭ್ಯಾಸ ಮಾಡ್ಕೊಳ್ಳಿ ಒಂದು ಡ್ರಾಯರ್ ಬೀಗ ತೆಗೆದ್ರೆ ಬೀಗ ಹಾಕೋ ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಯಾವ ನಷ್ಟವೂ ಆಗಲ್ಲ ನಷ್ಟ ಆಗಲಿಲ್ಲ ಅಂದರೆ ಸುಖ ಇರುತ್ತೆ ಸುಖ ಇದ್ದರೆ ನಗ್ತಾ ಇರ್ತೀರಾ ಅಕಸ್ಮಾತಾಗಿ ನಾವು ಏನಾದರೂ ಮುರಿದುಬಿಟ್ರೆ ನಾನು ಮುರಿದೆ ಅಂತ ಒಪ್ಕೊಳ್ಳುವ ಮನೋಭಾವನ ಬೆಳೆಸ್ಕೊಳ್ಳಿ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ನಾವು ಮುರಿದಾಕ್ಬಿಟ್ಟಿರ್ತೀವಿ ಅದನ್ನು ಸೈಲೆಂಟಾಗಿ ಹಂಗೆ ಇಟ್ಬಿಡ್ತೀವಿ ಎಲ್ಲೋ ನಮಗದು ಕಾಡ್ತಾ ಇರುತ್ತೆ ಆಮೇಲೆ ಅದು ಮುರಿದೋಗಿರೋರಿಗೆ ನೋವು ಕೊಡ್ತೀವಿ ಅವರು ಭಾಳ ಅಪ್ಸೆಟ್ ಆಗ್ತಾರೆ ಆದರೆ ನಾನೇ ಮುರಿದೆ ಐ ಆಮ್ ಸಾರಿ ಅಂದ್ಬಿಟ್ರೆ ಪರವಾಗಿಲ್ಲ ಬಿಡಿ ಅಂತಲೇ ಅವ್ರು ಹೇಳೋದು ಬೈಯಲ್ಲ ಆದರೆ ನಾವು ಹೇಳಿದಾಗ ಯಾರು ಅದು ಮುರಿದಾಕಿದ್ದು ಹಾಟು ಎಷ್ಟು ಕಷ್ಟಪಡ್ತಾ ಬಂದಿ ಗೊತ್ತಾ ಎಲ್ಲಿಂದ ತಂದು ಬೈತಾ ಇರ್ತಾರೆ ನಿಮಗೂ ಮನಸ್ಸಿನಲ್ಲಿ ಸುಖ ಇಲ್ಲ ಅವ್ರಿಗೂ ಸುಖ ಇಲ್ಲ ಇನ್ನು ನಗೋದು ಎಲ್ಲಿಂದ ಬಂತ್ರಿ ನಮಗೆ ಕೆಲವು ಒಂದು ಕೆಟ್ಟ ಅಭ್ಯಾಸ ಇದೆ ಏನಂದರೆ ಯಾರ್ದೋ ವಸ್ತುನ ಬಳಸ್ಬಿಡೋದು ಹಾಗೆ ಮಾಡಬಾರ್ದು ಬೇರೆಯವ್ರ ವಸ್ತುವನ್ನ ಬಳಸೋಕ್ಕೆ ಮುಂಚೆ ಅವರ ಪರ್ಮಿಷನ್ ತೊಗೋಬೇಕು ಪರ್ಮಿಷನ್ ತೊಗೊಳಿದ್ರೆ ಇನ್ನೊಬ್ಬ ವಸ್ತುನ ಬಳಸಬೇಡಿ ಇದರಿಂದ ಹೆಚ್ಚು ಕಡಿಮೆ ಆದರೆ ನಿಮಗೆ ತೊಂದರೆ ಅವ್ರಿಗೂ ಬೇಜಾರು ನಾನು ಹೇಳಿದ್ರೆ ತೊಗೊಂಬಿಟ್ಟ ಅಂತ ಅವ್ರಿಗೂ ಬೇಜಾರು ಕಳ್ತನ ಅಂತೆಲ್ಲ ಹೇಳ್ತಾರೆ ಇವೆಲ್ಲ ಬೇಕಾ ಇವೆಲ್ಲ ಇದ್ರೆ ನಗಕ್ಕೆ ಸಾಧ್ಯನಾ ಇಲ್ಲ ಸೊ ಯಾವುದೇ ವಸ್ತು ಬೇರೆಯವರು ಪರರ ವಸ್ತುವನ್ನು ಬಳಸಬೇಕಾದ್ರೆ ಅವರ ಅನುಮತಿಯನ್ನು ಪಡ್ಕೊಂಡು ಬಳಸಿ ನಾವು ಹೇಳುವ ಮಾತು ಇನ್ನೊಬ್ಬರಿಗೆ ಖುಷಿ ಕೊಡುತ್ತೆ ಅನ್ನೋಂಗಿದ್ರೆ ಮನಸ್ಸು ಬಿಚ್ಚಿ ಆ ಮಾತಾಡ್ರಿ ಖುಷಿ ಹಂಚಿದ್ರೆ ಖುಷಿ ವಾಪಸ್ ಬರುತ್ತೆ ನಾವು ಮಾತಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ ನಿಮ್ಮ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಚೆನ್ನಾಗಿ ಅಡುಗೆ ಮಾಡಿದ್ವಿ ಅಂತ ಒಂದು ಮಾತು ಹೇಳ್ಬಿಟ್ರೆ ಏನು ನಷ್ಟ ಆಗ್ಬಿಡುತ್ತೆ ಹೇಳೋದೇ ಇಲ್ಲ ಆದರೆ ನೀವು ಹೇಳಿದ್ರೆ ಅವಳಿಗೂ ಖುಷಿಯಾಗುತ್ತೆ ಅವಳು ಇನ್ನಷ್ಟು ಚೆನ್ನಾಗಿ ಅಡುಗೆ ಮಾಡಿ ನಿಂದ ಹಾಕ್ತಾಳೆ ಸೊ ನಾವೆಷ್ಟು ಖುಷಿ ಕೊಡ್ತೀವೋ ಅಷ್ಟು ಖುಷಿ ವಾಪಸ್ ಬರುತ್ತೆ ಅದೇ ರೀತಿ ಯಾರಿಗಾದರೂ ನಾವು ಹೇಳುವ ಮಾತು ನೋವು ತರಿಸುತ್ತೆ ಅನ್ನೋಂಗಿದ್ರೆ ಆ ಮಾತು ಆಡಲೇಬೇಡಿ ಯಾಕೆ ಆಡ್ತೀರ ಆ ಮಾತನ್ನ ಆಡದಿದ್ರೆ ಒಳ್ಳೇದಲ್ವಾ ನೋವಾಗಲ್ಲ ನೋವು ಕೊಟ್ಟರೆ ನಮಗೆ ನೋವೇ ಸಿಗೋದು ನಗು ಕೊಟ್ಟರೆ ನಗೇ ಸಿಗೋದು ನೀವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರಿಗಾದ್ರು ಸ್ಮೈಲ್ ಮಾಡಿ ವಾಪಸ್ ಸ್ಮೈಲ್ ಮಾಡೇ ಮಾಡ್ತಾರೆ ಸಿಟ್ ಮಾಡ್ಕೊಳ್ಳಲ್ಲ ಅವರು ಅರ್ಥ ಆಗ್ತಿದೆಯಾ ಆಮೇಲೆ ಯೋಚನೆ ಮಾಡ್ತಾರೆ ಯಾರು ಇವನು ಯಾಕೆ ನಾನು ಸ್ಮೈಲ್ ಮಾಡ್ದ ಅಂತ ಆದರೆ ಆ ಮೊಮೆಂಟಲ್ಲಿ ನಿಮ್ಮ ನಗುವಿಗೆ ಅವರು ವಾಪಸ್ ಪ್ರತಿ ನಗ್ತಾ ನಗ್ತಾರೆ ಹೀಗೆ ನಾವು ಜೀವನವನ್ನು ಅಡಗಿಸ್ಕೊಂಡ್ರೆ ಯಾವಾಗಲೂ ನಗ್ನಾಗ್ತಾ ಇರ್ಬೋದು ಯಾವಾಗಲೂ ನಗ್ನಾಗ್ತಾ ಇದ್ದರೆ ನಾವು ಸುಖವಾಗಿರ್ತೀವಿ ಇಷ್ಟೇ ರೀ ಸೂತ್ರ ಕೆಲಸ ಶುರು ಮಾಡೋಣ ಇವತ್ತು ನಾ ಕೈ ಚಳಕ ಸ್ಟಾರ್ಟ್ ಮಾಡೋಣ
ಕೈ ಚಳಕದಲ್ಲಿ ಇವತ್ತು ಒಂದು ವಿಶೇಷವಾದಂತ ಟೊಮೆಟೊ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಟೊಮೆಟೊ ಉಪ್ಪಿನಕಾಯಿ ಅಂದ ತಕ್ಷಣ ಅದು ಮಾಮೂಲು ಉಪ್ಪಿನಕಾಯಿ ತರ ಅಲ್ಲ, ಅದು ಇದು ವಿಶೇಷವಾದಂಥದ್ದು. ಇದರನ್ನ ಆಂಧ್ರ ಪ್ರದೇಶದಲ್ಲಿ ಭಾಳ ಮಾಡ್ತಾರೆ, ಆಂಧ್ರ ಸ್ಟೈಲ್ ಅದು. ನಾನು ಆಂಧ್ರ ಪ್ರದೇಶದಲ್ಲಿ ಹೋಗಿದ್ದಾಗ, ಹೈದರಾಬಾದ್ಗೆ ಹೋಗಿದ್ದಾಗ ಅದನ್ನು ಟೇಸ್ಟ್ ಮಾಡಿದ್ದೆ, ಭಾಳ ರುಚಿಯಾಗಿತ್ತು. ಇದು ಹೇಗೆ ಮಾಡ್ತೀರಾ ಅಂತ ಅಡುಗೆಯನ್ನು ಕೇಳಿ ಕಲ್ತ್ಕೊಂಡು ಆಮೇಲೆ ಅದನ್ನು ನಾನು ಸ್ವಲ್ಪ ತಿರುಚಿ ಮಿರ್ಚಿ ಮಾಡಿ ನಮ್ಮದೇ ಸ್ಪೆಷಲ್ಲಾಗಿ ಒಂದು ಟೊಮೆಟೊ ಉಪ್ಪಿನಕಾಯಿ ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನು ಇಟ್ಟರೋ ಹೆಸರೇನು ಗೊತ್ತಾ? ಟೀಕಾ ಟಮಾಟರ್. ಟೀಕಾ ಅಂದರೆ ಖಾರ. ಸೊ ಟೀಕಾ ಟಮಾಟರ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಅಚ್ಚು ಖಾರದ ಪುಡಿ, 1/2 ಸ್ಪೂನಷ್ಟು ಸಾಸಿವೆ, ಮೆಂತ್ಯ, ಜೀರಿಗೆ ಎಲ್ಲ 1/2 ಸ್ಪೂನು, ಸ್ವಲ್ಪ ಅರಿಶಿನ, ಹುಣಸೆ ಹಣ್ಣಿನ ರಸ. ಹುಣಸೆ ಹಣ್ಣು ಸುಮಾರು 8 ಟೊಮೆಟೊ ತೊಗೊಂಡ್ರೆ ಒಂದು 50 ಗ್ರಾಮ್ನ 60 ಗ್ರಾಮಷ್ಟು ಹುಣಸೆ ಹಣ್ಣು, ಎಣ್ಣೆ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಟಾಟಾ ಉಪ್ಪು. ಇದಕ್ಕೆ ಒಂದು ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿ, ಎಣ್ಣೆ. ಎಲ್ಲಕ್ಕಿಂತ ಮಿಗಿಲಾಗಿ ಉಪ್ಪಿನಕಾಯಿಗೆ ರುಚಿ ಕೊಡೋದಕ್ಕೆ ಉಪ್ಪು ಬೇಕಲ್ವಾ? ಟಾಟಾ ಉಪ್ಪು ದೇಶದ ಉಪ್ಪು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಓಕೆ, ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಟಮಾಟರ್ ಟೀಕಾಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಟಮಾಟರ್ ಟೀಕಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡೋಣ ಅಂದರೆ, ಫಸ್ಟು ಟೊಮೆಟೊ ಹೆಚ್ಚೋದು ಹೇಗೆ ಅಂತ ಹೇಳ್ಕೊಟ್ಬಿಡ್ತೀನಿ. ಸೊ ಒಂದು ಟೊಮೆಟೊ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಬಟ್ಟೆಯಲ್ಲಿ ಒರೆಸ್ಬೇಕು ಟೊಮೆಟೊನ. ಸೊ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಫಸ್ಟು ಈ ಮೇಲುಗಡೆ ಕಣ್ಣಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದ್ಬಿಡಿ, ಬೇಡ ನಮಗದು. ಆಮೇಲೆ ಇದನ್ನು 4 ಭಾಗ ಮಾಡಿದೆ. ಹಿಂಗೆ ಹಿಂಗೆ ಕಟ್ ಮಾಡಿ ಈ ಬೀಜನ ತೆಗೆದ್ಬಿಡ್ಬೇಕು. ಈಗ ಇದನ್ನು ಸಣ್ಣದಾಗಿ ಹೆಚ್ಚಬೇಕು. ಪುಡಿ ಮಾಡ್ಕೊಳ್ಳೋಣ. ಒಲೆ ಹಚ್ಚೋಣ. ಇದರ ಮೇಲೆ ಒಂದು ಪ್ಯಾನ್ ಇಡೋಣ. ಈ ಪ್ಯಾನ್ಗೆ ಜೀರಿಗೆ 1/2 ಚಮಚದಷ್ಟು, ಸಾಸಿವೆ 1/2 ಚಮಚದಷ್ಟು, ಮೆಂತ್ಯ 1/4 ಚಮಚದಷ್ಟು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಡ್ರೈ ರೋಸ್ಟ್ ಮಾಡಬೇಕು. ಮೆಂತ್ಯದ ಘಮ ಬರೋವರೆಗೂ ಇದನ್ನು ಹುರಿಬೇಕು. ಮಾಡೋಣ. ಈಗ ಇದನ್ನು ಮಿಕ್ಸಿಗೆ ಹಾಕೋಣ. ಇದನ್ನು ನುಣ್ಣಿಗೆ ಪುಡಿ ಮಾಡ್ಕೋಬೇಕು. ನಾನು ಪುಡಿ ಮಾಡ್ಕೊಳ್ತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಟಿಪ್ ಟಿಪ್ ಟಿಪ್ಪಣಿ. ಅಯ್ಯೋ ಏನ್ರಿ ಆಯ್ತು? ಏನು ಕಳ್ಳಾಟಿಸ್ಕೊಂಡು ಬಂದ? ಕಳ್ಳಾಟಿಸ್ಕೊಂಡು ಬಂದಿದ್ದು ಎದುರಿಸ್ಬಿಡ್ತಿದ್ದೆ. ಆಫೀಸ್ ರೂಮ್ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಕಾಲ್ ಮೇಲೆ ಇಷ್ಟಪ್ಪ ಇಲ್ಲಿಟ್ಟು ಹಿಂಗೆ ತಿಂಗ್ ಓಡ್ಬಿಡ್ತು ಕಣೆ. ಅಷ್ಟೇನಾ? ಅಯ್ಯೋ ಇಲ್ಲಿ ಓಡಿಸ್ಬೇಕು ಅಷ್ಟೇ ತಾನೇ? ಟೆನ್ಷನ್ ಯಾಕೆ ಮಾಡ್ಕೋತೀರಾ? ಅಡುಗೆ ಮನೆಗೆ ಹೋಗಿ, ಮೆಣಸ್ಕಾಳಿದೆ ಅದನ್ನು ಸ್ವಲ್ಪ ಕುಟ್ಟಿ ಸ್ವಲ್ಪ ಒಂಥರ ದೊರಗ ದೊರಗಾಗಿ ಪುಡಿ ಮಾಡಿಬಿಟ್ಟು ಅಲ್ಲಿ ರೂಮಲ್ಲೆಲ್ಲ ಅಲ್ಲಲ್ಲಿ ಹಾಕ್ಬಿಡಿ. ಆ ವಾಸನೆಗೆ ಇಲಿ ಇರೋದೆಲ್ಲ ಓಡೋಗ್ಬಿಡುತ್ತೆ. ನಿಜವಾಗ್ಲೂ ವರ್ಕ್ ಆಗುತ್ತೆ, ಮಾಡ್ನೋಡಿ. ಖಂಡಿತ ಓಡತ್ತೆ ನೋಡಿ. ನಿಮಗೆ ಗೊತ್ತಾಯ್ತಾ, ಇಲಿ ಅಂದರೆ ನಮಗೆಲ್ಲ ಜೀವ ಭಯ. ಹೇಗಪ್ಪ ಬೋನ್ ಇಡೋದು, ಅದು ಬೀಳುತ್ತೋ ಇಲ್ವೋ, ಬಿದ್ದಮೇಲೂ ಹೇಗೆ ಸಾಯಿಸೋದು, ಎಲ್ಲ ಟೆನ್ಷನ್ ಅಲ್ವಾ? ಯೋಚನೆ ಮಾಡಬೇಡಿ. ಮೆಣಸು ಅಂದರೆ ಕಾಳು ಮೆಣಸು, ಕರಿ ಮೆಣಸು ಇರುತ್ತಲ್ಲ, ಅದನ್ನು ತರಿತರಿಯಾಗಿ ಪುಡಿ ಮಾಡಿ ಇಲಿ ಎಲ್ಲಿ ಓಡಾಡ್ತಿದೆಯೋ ಆ ರೂಮಲ್ಲಿ ಅಲ್ಲಲ್ಲಿ ಹಾಕ್ಬಿಡಿ. ಆ ವಾಸನೆಗೆ ಇಲಿ ಒಳಗಿರೋದೇ ಇಲ್ಲ, ಓಡೋಗ್ಬಿಡುತ್ತೆ. ಮಾಡಿನೋಡಿ. ಈಗ ಪುಡಿ ಮಾಡ್ಕೊಂಡಿದ್ದಾಯ್ತು, ಈಗ ಮಾಡೋಕ್ಕೆ ಶುರು ಮಾಡೋಣ. ಸೊ ಲೆಸನ್ ನಂಬರ್ 1 ಒಲೆ ಹತ್ತಿಸ್ಬೇಕು. ಅದ್ರ ಮೇಲೆ ಒಂದು ಬಾಂಡ್ಲೆಯನ್ನು ಇಡೋಣ. ಈ ಬಾಂಡ್ಲೆಗೆ 2 ಟೀಸ್ಪೂನಷ್ಟು ಎಣ್ಣೆ ಹಾಕೋಣ. ಈಗ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ ಹಾಕೋಣ. ಇದಕ್ಕೆ 1/4 ಚಮಚದಷ್ಟು ಅರಿಶಿನ. ನೀರು ಹಾಕ್ತೀರಾ
ಇದರಲ್ಲಿರೋ ತೇವಾಂಶ ಮತ್ತು ಎಣ್ಣೆಯಲ್ಲೇ ಇದು ಬೇಯಬೇಕು. ಇದು ಮುಕ್ಕಾಲ್ ಬೇಯಬೇಕು. ಇದು ಮುಕ್ಕಾಲ್ ಬೆಂದಿದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೋಣ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಟೊಮೆಟೊ ಪೂರ್ತಿ ಬೇಯಬೇಕು. ಒಂದು 10 ನಿಮಿಷ ಇದು ಚೆನ್ನಾಗಿ ಕುದ್ದಿದೆ. ಈಗ ಇದನ್ನ ಆಫ್ ಮಾಡೋಣ. ಇದು ಸಂಪೂರ್ಣವಾಗಿ ಆರಬೇಕು. ಓಕೆ, ಅಷ್ಟರಲ್ಲಿ ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈ ಪ್ಯಾನ್ಗೆ ಒಂದು 2 ಟೀಸ್ಪೂನ್ ಅಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಆಮೇಲೆ ಒಣಮೆಣಸಿನ್ಕಾಯಿ ಒಂದೆರಡು. ಸಾಸಿವೆ ಸಿಡಿಯೋಕ್ಕೆ ಶುರುವಾಗುತ್ತೆ, ಆಗ ಇದನ್ನು ಆಫ್ ಮಾಡ್ಬಿಡೋಣ. ಇದು ಕೂಡ ಆರಬೇಕು, ಇದು ಆರಬೇಕು. ಇದು ಚೆನ್ನಾಗಿ ಆರಿದೆ. ಈಗ ಇದಕ್ಕೆ ನಾವು ಹಚ್ಚಮೆಣ್ಸಿನ ಪುಡಿ ಹಾಕೋಣ. 2 ಚಮಚ ಹಚ್ಚಮೆಣ್ಸಿನ ಪುಡಿ ಹಾಕ್ತಾಯಿದ್ದೀನಿ. ನಾವು ಮಾಡಿರುವಂಥ ಪುಡಿ ಇದೆಯಲ್ಲ, ಇದು 1 ಚಮಚ, ಅಂದರೆ ಅರ್ಧ, ಒಂದಕ್ಕೆ ಅರ್ಧ ಲೆಕ್ಕ. ಈಗ ಟಾಟಾ ಉಪ್ಪು, ದೇಶದ ಉಪ್ಪು, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆ ಹಾಕೋಣ. ಓಕೆ, ಟೀಕಾ ಟಮಾಟರ್ ರೆಡಿ. ಈಗ ಇದನ್ನು ಚೆನ್ನಾಗಿ ಆರಿದ್ಮೇಲೆ ಡಬ್ಬದಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 4-5 ತಿಂಗಳು ಆವಾಗ ಅನ್ನಕ್ಕೆ ಕಲಿಸ್ಕೊಂಡು ಚಪಾತಿಗೆ, ದೋಸೆಗೆ, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೂಪರ್ ಆಗಿರುತ್ತೆ ಟೀಕಾ ಟಮಾಟರ್. ಟೀಕಾ ಟಮಾಟರ್ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಟೊಮ್ಯಾಟೊ 5, ಅಚ್ಚಕಾರದ ಪುಡಿ 1 ಚಮಚ, ಸಾಸಿವೆ 1 ಚಮಚ, ಮೆಂತ್ಯ 1/2 ಚಮಚ, ಜೀರಿಗೆ 1 ಚಮಚ, ಅರಿಶಿನ 1/2 ಚಮಚ, ಹುಣಸೆ ರಸ 1 ಕಪ್ಪು, ಎಣ್ಣೆ 5 ಚಮಚ, ಬಾಡಿಗೆ ಮೆಣಸಿನಕಾಯಿ 2, ರುಚಿಗೆ ತಕ್ಕಷ್ಟು ಟಾಟಾ ಉಪ್ಪು ರೆಡಿ ಮಾಡ್ಕೊಳ್ಳಿ. ಟೊಮೆಟೊನ ತೊಳೆದು ಚೆನ್ನಾಗಿ ಒರೆಸಿ ಬೀಜ ತೆಗೆದು ಸಣ್ಣಗೆ ಹೆಚ್ಕೊಳ್ಳಿ. ಪ್ಯಾನ್ಗೆ 1/2 ಚಮಚ ಜೀರಿಗೆ, 1/2 ಚಮಚ ಸಾಸಿವೆ, 1/2 ಚಮಚ ಮೆಂತ್ಯ ಹಾಕಿ ಹುರಿದು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿ ಅದಕ್ಕೆ ಟೊಮ್ಯಾಟೊ ಅರಿಶಿನ ಹಾಕಿ 1/4 ಭಾಗ ಬೇಯಿಸಿ, ಆಮೇಲೆ ಅದಕ್ಕೆ ಹುಣಸೆ ರಸ ಹಾಕಿ ಚೆನ್ನಾಗಿ ಕುದಿಸಿ ಆರಿಸ್ಕೊಳ್ಳಿ. ಪ್ಯಾನ್ಗೆ 2 ಚಮಚ ಎಣ್ಣೆ, ಜೀರಿಗೆ, ಸಾಸಿವೆ, ಬಾಡಿಗೆ ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿ ಅದನ್ನು ಆರಿಸ್ಕೊಳ್ಳಿ. ಆರಿದ ಟೊಮ್ಯಾಟೊ ಮಿಶ್ರಣಕ್ಕೆ ಅಚ್ಚಕಾರದ ಪುಡಿ, ತಯಾರಾದ ಪುಡಿ 1/2 ಚಮಚ, ರುಚಿಗೆ ತಕ್ಕಷ್ಟು ಟಾಟಾ ಉಪ್ಪು, ಆರಿದ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಟೀಕಾ ಟೊಮ್ಯಾಟರ್ ತಿನ್ನಕ್ಕೆ ರೆಡಿಯಾಗುತ್ತೆ. ಆಹಾ, ಒಳ್ಳೆ ಘಮ ಬರ್ತಿದೆ. ಹುಳಿ, ಉಪ್ಪು, ಖಾರ ಹದವಾಗಿದೆ. ಚೆನ್ನಾಗಿ ತುಪ್ಪ ಹಾಕಿದ್ದೀನಿ, ತುಪ್ಪದ ಘಮ ಘಮ್ಮನ್ ಬರ್ತಾ ಇದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ ಕೇಳಿ. ಎಷ್ಟು ಸಲ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿದೆ ಪ್ರಿಯೆ ನಿನಗೋಸ್ಕರ. ಎಷ್ಟು ಸಲ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿದೆ ಪ್ರಿಯೆ ನಿನಗೋಸ್ಕರ. ನನ್ನ ಓಟಗಳನ್ನು ಲೆಕ್ಕ ಇಟ್ಟಿದ್ದರೆ, ನನ್ನ ಓಟಗಳ ಲೆಕ್ಕ ಇಟ್ಟಿದ್ದರೆ ನಾನು ಆಗುತ್ತಿದ್ದೆ ಗವಾಸ್ಕರ. ಇಲ್ಲಿಗೆ ನಮ್ಮ ಇವತ್ತಿನ ಕೈಚಳಕ ಮುಗಿಯಾಗುತ್ತೆ. ಬನ್ನಿ, ನಮ್ಮ ಕಾರ್ಯಕ್ರಮದ 2ನೇ ಭಾಗವನ್ನು ಶುರು ಮಾಡೋಣ. ಇವತ್ತಿನ ಸ್ಪೆಷಲ್ ಭಾರಿ ಭಾರಿ ಭೂರಿ ಭೋಜನ, ತಿಂದು ತೇಗಬೇಕು ನಮ್ ಜನ. ಭಾರಿ ಭಾರಿ ಭೂರಿ ಭೋಜನ, ತಿಂದು ತೇಗಬೇಕು ನಮ್ ಜನ. ಯಾವುದನ್ನ ಎಲ್ಲಿ ತಿನ್ನಬೇಕು ಅಂತ ಹೇಳಬಲ್ಲ ಬಂ ಬಂ. ನಮಸ್ಕಾರ, ಟಾಟಾ ಉಪ್ಪು, ದೇಶದ ಉಪ್ಪು ಅರ್ಪಿಸುವ ಭೋಜನ ಪ್ರಿಯ ಕಾರ್ಯಕ್ರಮದ ಇವತ್ತಿನ ಸ್ಪೆಷಲ್ಗೆ ನಾನು ಹಾಸನಕ್ಕೆ ಬಂದಿದ್ದೀನಿ. ಹಾಸನದಲ್ಲಿ ಹರ್ಷಮಹಲ್ ರಸ್ತೆ ಅಂತ ಇದೆ. ಈ ಹರ್ಷಮಹಲ್ ರಸ್ತೆನಲ್ಲಿ ಹರ್ಷಮಹಲ್ ಅಂತ ಒಂದು ಹೋಟ್ಲ್ ಇದೆ. ಈ ಹೋಟ್ಲಲ್ಲಿ ಇಡ್ಲಿ, ವಡೆ, ದೋಸೆ, ಪೊಂಗಲ್ಲು ಎಲ್ಲ ಭಾಳ ಫೇಮಸ್ಸು. ಅದರಲ್ಲೂ ರವಾ ದೋಸೆ, ಮಸಾಲೆ ದೋಸೆ ಇಡೀ ಹಾಸನಕ್ಕೆ ಫೇಮಸ್ಸು. ಸೊ ಹಾಗಾಗಿ ನಾನು ಇವತ್ತು ಹರ್ಷಮಾಲ್ ರಸ್ತೆಗೆ ಬಂದು ಹರ್ಷಮಾಲ್ ಹೋಟ್ಲಲ್ಲಿ ಎಲ್ಲ ತಿಂಡಿ ತಿನ್ನಬೇಕು ಅಂತ ಡಿಸೈಡ್ ಮಾಡಿ ಬೆಳಗ್ಗೆ 7 ಗಂಟೆಗೆ ಹಾಜರು. ಬನ್ನಿ ತಿನ್ನೋಣ. ಓಕೆ, ಇದು ಹಾಸನದ ಹರ್ಷಮಹಲ್ ರಸ್ತೆಯಲ್ಲಿರ್ತಕ್ಕಂಥ ಹರ್ಷಮಹಲ್ ಹೋಟೆಲ್ಲು. ಸೊ ಇಲ್ಲಿ ಬಹಳ ಸುಮಾರು 50 ವರ್ಷದ ಹಳೆಯ ಹೋಟ್ಲಿದು. ಈಗ ರೆನೋವೇಷನ್ ಮಾಡ್ತಾ ಇದ್ದಾರೆ, ಇಷ್ಟು ವರ್ಷ ರೆನೋವೇಷನ್ ಮಾಡಿರಲಿಲ್ಲ, ಹಳೆಯ ಹೋಟ್ಲ್ ಹಾಗೆ ಇಟ್ಕೊಂಡಿದ್ದಾರೆ.
ಈಗ ರೆನೋವೇಷನ್ ಮಾಡಿ ಸ್ವಲ್ಪ ಮಾಡರ್ನೈಸ್ ಮಾಡೋಣ ಅಂತ ಹೇಳಿದ್ರೆ, ಬಟ್ ಆಗ ಶುರು ಮಾಡಿದಾಗ ಇಲ್ಲಿ ಏನೇನು ತಿಂಡಿಗಳು ಫೇಮಸ್ ಇದ್ವೋ ಇವತ್ತಿಗೂ ಅದನ್ನು ಅಷ್ಟೇ ಇಷ್ಟಪಟ್ಟು ಜನ ತಿಂತಾರೆ. ಇವತ್ತು ನಾನಿಲ್ಲಿ ಒಂದು ಪೊಂಗಲ್ ಟೇಸ್ಟ್ ಮಾಡೋಣ ಅಂತೀನಿ. ಆಮೇಲೆ ರವೆ ದೋಸೆ ಭಾಳ ಚೆನ್ನಾಗಿರುತ್ತೆ, ರವೆ ದೋಸೆ ಪೂರಿ ಇವೆಲ್ಲ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು. ಓಕೆ, ಇದು ಹರ್ಷ ಮಹಲಿನ ಪೊಂಗಲ್, ರೈಸ್ ಪೊಂಗಲ್. ಈ ಹರ್ಷ ಮಹಲಲ್ಲಿ ರೈಸ್ ಪೊಂಗಲ್ ಸಿಗೋದು ಶನಿವಾರ ಮಾತ್ರ. ಶನಿವಾರ ಬಂದರೆ ನಿಮ್ಗೆ ರೈಸ್ ಪೊಂಗಲ್ ಸಿಗೋದು, ಬೇರೆ ಟೈಮಲ್ಲಿ ಸಿಗೋಲ್ಲ. ಆದರೆ ನೋಡಿ, ನಾವು ಬರ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೋಸ್ಕರ ನಮಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಎನಿವೇ, ಮೆಣಸಿನ ಘಮ ಘಮ್ಮ ಅಂತ ಬರ್ತಾ ಇದೆ. ಮೊಸರು ಬಜ್ಜಿನೂ ಚೆನ್ನಾಗಿದೆ. ಈರುಳ್ಳಿ, ಟೊಮೆಟೊ, ಲೈಟಾಗಿ ತೆಂಗಿನಕಾಯಿ ತುರಿ ಹಾಕಿದ್ದಾರೆ. ಚೆನ್ನಾಗಿ ಕೊಬ್ಬರಿ ಬಿರಿಯಲ್ಲಿ ಹಾಕಿದ್ದಾರೆ. ಆ್ಯಕ್ಚುಲಿ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಪೊಂಗಲ್ ಅಥವಾ ಹುಗ್ಗಿ ಮಾಡಿದಾಗ ನಾವು ಹಿಂಗೆ ನೀರಾಗಿ ಮಾಡಲ್ಲ. ತಮಿಳ್ನಾಡಲ್ಲಿ ನೀರಾಗಿ ಮಾಡ್ತಾರೆ, ಇಲ್ಲಿ ಗಟ್ಟಿಗೆ ಮಾಡೋದು. ನಮ್ಮವರೆಲ್ಲ ಹುಗ್ಗಿ ಗಟ್ಟಿಗೆ ಮಾಡ್ತೀವಿ. ನೀವು ಹಾಸನಕ್ಕೆ ಬಂದಾಗ ತಪ್ಪದಿರಾ ಹರ್ಷಮಹಲ್ ಹೋಟೆಲ್ಗೆ ಒಂದು ವಿಸಿಟ್ ಕೊಡಿ. ಹರ್ಷಮಹಲ್ ಹೋಟೆಲು ಹರ್ಷಮಹಲ್ ರಸ್ತೆಯಲ್ಲಿದೆ. ಇಲ್ಲಿ ಪೊಂಗಲ್ ಭಾಳ ಚೆನ್ನಾಗಿರುತ್ತೆ, ದೋಸೆ ತುಂಬ ಚೆನ್ನಾಗಿರುತ್ತೆ, ವೆರಿ ಫೇಮಸ್ ದೋಸೆ. ಅದರಲ್ಲೂ ರವೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಖಾಲಿ ಮಾಡಿಬಿಟ್ಟು ರವೆ ದೋಸೆ ಟ್ರೈ ಮಾಡಿಬಿಡ್ತೀನಿ. ಥ್ಯಾಂಕ್ ಯು. ಓಕೆ, ಸಖತ್ತಾಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ನನಗನ್ಸುತ್ತೆ ಈ ದೋಸೆನ ಇವರು ಎಲೆಕ್ಟ್ರಿಕ್ ಅಥವಾ ಗ್ಯಾಸ್ ಒಲೆ ಮೇಲೆ ಮಾಡಿಲ್ಲ, ಸೌದೆ ಒಲೆಯಲ್ಲಿ ಮಾಡಿರಬೇಕು. ಚೆನ್ನಾಗಿದೆ. ಸಾಗು ಜೊತೆ ನೋಡೋಣ. ಸಾಗು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಚಕ್ಕೆ ಹಾಕಿದ್ದಾರೆ. ಮಸಾಲೆ ಅದುವಾಗಿದೆ. ಈ ರವೆ ದೋಸೆ ಭಾಳ ಕ್ರಿಸ್ಪಿಯಾಗಿದೆ, ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಆ್ಯಕ್ಚುಲಿ ನನಗೇನಿಸುತ್ತೆ ಅಂದರೆ, ಸಾಮಾನ್ಯವಾಗಿ ನನಗೆ ಬೆಂಗಳೂರಲ್ಲೇ ತಿಂಡಿ ಭಾಳ ಚೆನ್ನಾಗಿದೆ, ಹೊರಗಡೆ ಅವರೇ ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಬೆಂಗಳೂರಿಗೆ ಕಂಪೇರ್ ಮಾಡ್ತೀವಿ ಎಲ್ಲೋದ್ರೂ. ಎಷ್ಟೋ ಕಡೆ ಬೆಂಗಳೂರಿಗಿಂತ ಚೆನ್ನಾಗಿ ಮಾಡ್ತಾರೆ, ಎಷ್ಟೋ ಕಡೆ ಬೆಂಗಳೂರು ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಕೆಲವು ಕಡೆ ಬೆಂಗಳೂರೇ ಚೆನ್ನಾಗಿರುತ್ತೆ, ಅದು ಇದೆ. ಆದರೆ 99.9% ಬೆಂಗಳೂರು ಅಷ್ಟೇ ಚೆನ್ನಾಗಿರೋ ಹೋಟ್ಲ್ಗಳನ್ನೇ ನಾನು ಹುಡುಕೋದು. ಸೊ ಹಾಗಾಗಿ ಹರ್ಷಮಹಲ್ ಹೋಟ್ಲ್ ಕೂಡ ಅದೇ ಕ್ಯಾಟಗರೀಸ್ ಇರುತ್ತೆ. ಬೆಂಗಳೂರಲ್ಲಿ ತಿಂಡಿಯ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಚೆನ್ನಾಗಿ ಹರ್ಷಮಹಲಲ್ಲಿ ಇರುತ್ತೆ. ಸೂಪರ್ ರವೆ ದೋಸೆ, ಸೂಪರ್. ಈಗ ಒಂದು ಪ್ಲೇಟ್ ಪೂರಿ ತಿನ್ಬಿಡೋಣ ಇದನ್ನು ಖಾಲಿ ಹೋಗ್ಬಿಟ್ಟು. ಓಕೆ, ಥ್ಯಾಂಕ್ ಯು. ವಾವ್, ಬಿಸಿ ಬಿಸಿ ಪೂರಿ. ಈ ಪೂರಿ ಭಾಳ ದೊಡ್ಡ ಸೈಜ್ ಇದೆ. ಇದು ಈ ಮೈದಾ ಮಿಕ್ಸ್ ಮಾಡಿರೋ ಪೂರಿ ಎಕ್ಸಾಕ್ಟ್ಲಿ. ಹಾಂ, ಈ ಚೆನ್ನಾ ಭಟೂರದಲ್ಲಿ ಭಟೂರ ಇರ್ತಲ್ಲ ಹಂಗಿದೆ. ದೊಡ್ಡ ಸೈಜು, ಒಂದು ಪ್ಲೇಟ್ ಪೂರಿ ತಿಂದರೆ ಹೊಟ್ಟೆ ತುಂಬ ಬಿಡ್ತೇವೆ.
ಆ್ಯಕ್ಚುಲಿ ಅವ್ನು ಹೇಳ್ದ ವಡೆ ಫೈನಾಗಿದೆ ಸರ್ ಬಿಸಿ ಬಿಸಿಯಾಗಿ ಅಂತ, ಈ ಒಂದು ವಡೆ ತೊಗೊಂಬ ಅಂತ ಹೇಳಿದ್ದೀನಿ. ಹ್ಞೂ, ತುಂಬ ಮೃದುವಾಗಿದೆ ಪೂರಿ, ಸೂಪರಾಗಿದೆ. ಸೂಪರ್. ನೀವು ರೆಕಮೆಂಡ್ ಮಾಡಿದ್ರಿ ಅಂತ ವಡೆ ತಿಂತಾ ಇದ್ದೀನಿ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಆಮೇಲೆ ನಿಮ್ಮ ಹೋಟ್ಲಲ್ಲಿ ಏನೋ ಪಕೋಡ ಫೇಮಸ್ ಅಂತ ನಿಮ್ಮ ಓನರ್ ಹೇಳಿದ್ರು, ಅದನ್ನು ತಿಂತಾ ಇದ್ದೀನಿ. ನೋಡಿ ಹಿಂಗೆ ನಮ್ಗೆ ಹೆಂಗೆ ಅಂದರೆ ಒಂದು ಹೋಟ್ಲಿಗೆ ಹೋಗ್ಬಿಟ್ರೆ ಸರ್ ನಮ್ಮಲ್ಲಿ ಇದು ಫೇಮಸ್ಸು ಅದು ಫೇಮಸ್ಸು ತಿನ್ನಿ ಸರ್ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ತಿನ್ನಿಸ್ತಾರೆ ಅಂತ ತಿನ್ನಿಸ್ತಾ ಇರ್ತಾರೆ, ನಾನು ತಿಂತಾನೆ ಇರ್ತೀನಿ. ಎನಿವೆ, ಇವು ವಡೆ ಬಿಸಿ ಬಿಸಿಯಾಗಿ, ಆಹಾ ಕ್ರಿಸ್ಪಿಯಾಗಿದೆ, ಫೈನ್ ವಡೆ ಸರ್ ಅಂದ ನಾನು ಹೆಂಗಿದೆ ಅಂತ. ಭಾಳ ಕ್ರಿಸ್ಪಿಯಾಗಿದೆ. ಹರ್ಷ ಮಹಲ್ ನನ್ನ ಪ್ರಕಾರ ಬೆಂಗಳೂರಲ್ಲಿ ಏನು ಕಡಿಮೆ ಅಲ್ಲ, ಸೂಪರಾಗಿದೆ. ಈ ಹೋಟೆಲ್ ಓನರು ನಮ್ಮ ಲಾಂಗ್ ಪಕೋಡ ಭಾಳ ಫೇಮಸ್ ಸರ್, ನೀವು ಅದನ್ನೇ ತಿಂತಾಯಿಲ್ವಲ್ಲ ಅಂತ ಬೈದ್ಬಿಟ್ರು, ಅದಕ್ಕೆ ಇದನ್ನು ತಿಂತಾ ಇದ್ದೀನಿ. ವೆರಿ ಗುಡ್. ಇದು ಸಾಯಂಕಾಲದ ಹೊತ್ತು ಮಳೆ ಬರ್ತಾ ಇರ್ಬೇಕಾದ್ರೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತಿನ್ನೋಕ್ಕೆ ಭಾಳ ಮಜಾ ಇರುತ್ತೆ. ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಫಿಲ್ಟರ್ ಕಾಫಿ ಫೈನ್ ಆಗಿದೆ ಅಂತ ಕೊಟ್ಟರು, ಕುಡಿದು ನೋಡೋಣ ಹೆಂಗಿದೆ ಅಂತ. ಗುಡ್ ಕಾಫಿ. ಆ್ಯಕ್ಚುಲಿ ಏನು ಗೊತ್ತಾ, ಮಲೆನಾಡಿಗೆ ಬಂದರೆ ಕಾಫಿ ಭಾಳ ಮಜಾ ಇರ್ತದ್ರಿ. ಈ ಹಾಸನದಿಂದ ಆಚೆಗೆ ನೀವೆಲ್ಲೇ ಹೋಗಿ ಸೂಪರ್ ಕಾಫಿ ಸಿಗುತ್ತೆ. ಚಿಕ್ಕಮಗಳೂರಲ್ಲಂತೂ ಎಕ್ಸ್ಟ್ರಾಡ್ನರಿ ಕಾಫಿ. ಸೂಪರ್, ಸೂಪರ್. ಇವತ್ತಿನ ಟಾಟಾ ಉಪ್ಪು ದೇಶದ ಉಪ್ಪು ಅರ್ಪಿಸುವ ಭೋಜನ ಪ್ರಿಯ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲಲ್ಲಿ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ, ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಟಾಟಾ ಉಪ್ಪು ದೇಶದ ಉಪ್ಪು ಅರ್ಪಿಸುವ ಭೋಜನ ಪ್ರಿಯ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಹೋಗೋದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಹಸ್ದಾಗ ಊಟ ಮಾಡಿ, ಹಸ್ದವನಿಗೆ ಊಟ ಕೊಡಿ. ಅನ್ನದಾತ ಸುಖೀ ಭವ, ಸರ್ವೇ ಜನಾ ಸುಖಿನೋ ಭವಂತು. ನಮಸ್ಕಾರ.